ದಿವಸ ಎಚ್ ಕೆ ಸೊಸೈಟಿಯನ್ನು 14 ಎಕರೆ ಗೌರ್ಮೆಂಟ್ ಜಾಗ ತೊಗೊಂಡ್ಬಿಟ್ಟು 50 ವರ್ಷಕ್ಕೆ ಲೀಸ್ 50 ರೂಪಾಯಿಗೆ ತೊಗೊಂಡ್ಬಿಟ್ಟು 1000 ಕೋಟಿ ದುಡಿದಿದ್ದಾರೆ. ಮೆಡಿಕಲ್ ಮಾಫಿಯಾ ಮಾಡಿಬಿಟ್ಟು 1000 ಕೋಟಿ, ಒಂದೊಂದು ಪಿ ಜಿ ಸೀಟ್ಗೆ ಒಂದೊಂದು 2 ಕೋಟಿ ತೊಗೊಂಡ್ಬಿಟ್ಟು 1000 ಕೋಟಿ 50 ವರ್ಷದಲ್ಲಿ ದುಡಿದಿದ್ದಾರೆ. ದುಡಿದಿದ್ದಲ್ದೇ 6.5 ವರ್ಷ ಆಯಿತು, 2018 ಅವರು ಲೀಸ್ ಅವಧಿ ಮುಗಿದಿದೆ. 6.5 ವರ್ಷ ಆದ್ರೂ ಅವ್ರು ಬಿಲ್ಡಿಂಗ್ ವೆಕೆಂಟ್ ಮಾಡೋಕ್ಕೆ ರೆಡಿ ಇಲ್ಲ. ಪಿ ಡಬ್ಲ್ಯೂ ಡಿ ಅವ್ರು 2 ಸತಿ ನೋಟಿಸ್ ಕೊಟ್ಟಿದ್ದಾರೆ, ಆದ್ರೂ ವೆಕೆಂಟ್ ಮಾಡೋಕ್ಕೆ ರೆಡಿ ಇಲ್ಲ. ಮತ್ತು ಇಲ್ಲಿಗಲ್ಲ ಅವರು ಎವ್ರಿ ಇಯರ್ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ಲು ಮತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಅಫಿಲಿಯೇಷನ್ ತೊಗೊಳ್ತಾ ಇದ್ದಾರೆ. ಏನು ಫೋರ್ಜರಿ ಡಾಕ್ಯುಮೆಂಟ್ ಕೊಟ್ಬಿಟ್ಟು ನಮ್ಮದು ಲ್ಯಾಂಡ್ ಇದೆ ಅಂತ. ಕೂಡಲೇ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲು ರಾಜೀವ್ ಗಾಂಧಿ ಅವರು ಕ್ರಮ ಕೈಗೊಳ್ಬೇಕು, ಒಂದು ವಿಷಯ. ಎರಡನೇದೇನೆಂದರೆ ಕಾರ್ಪೊರೇಷನ್ ಅವರು, ನಾನು ಲಾಸ್ಟ್ 10 ದಿವಸ ಮುಂಚೆ ಕಂಪ್ಲೇಂಟ್ ಕೊಟ್ಟಿದೆ, ಇದು ಸರ್ಕಾರಿ ಜಾಗದಲ್ಲಿ ಅನ್ನ ತರಾಜ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಪರ್ಮಿಷನ್ ಇಲ್ಲ, ಯಾವುದೇ 50 ವರ್ಷದಿಂದ ಯಾವುದೇ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಇಲ್ಲ ಅಂತ. ಮಹಾನಗರ ಪಾಲಿಕೆ ಅವ್ರು ನೋಟಿಸ್ ಕೊಟ್ಟಿದ್ರು ಇವರಿಗೆ ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡಿ ಅಂತ. ಇವರು ಒಂದು ಲೆಟ್ರ್ ಕೊಟ್ಟರು ನಾವು ಸ್ಟಾಪ್ ಮಾಡಿದ್ದೀವಿ ಅಂತ. ಇವತ್ತು ಹೋಗಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಕಂಟಿನ್ಯೂಸ್ ಆಗಿ ವರ್ಕ್ ನಡೀತಾ ಇದೆ. ಇವ್ರು ಕಂಟಿನ್ಯೂಸ್ ವರ್ಕ್ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಇವರಿಗೆ ಮೆಡಿಕಲ್ ಕೌನ್ಸಿಲ್ ಅವರು ಒಂದು ಇನ್ಸ್ಪೆಕ್ಷನ್ ಬರೋರಿದ್ದಾರೆ, ಬಂದುಬಿಟ್ಟು ಅವರಿಗೆ ಹೊಸ ಬಿಲ್ಡಿಂಗ್ ನೋಡೋರಿದ್ದಾರೆ, ಅದಕ್ಕೋಸ್ಕರ ಅವ್ರು ಕಂಟಿನ್ಯೂ ವರ್ಕ್ ಮಾಡ್ತಾ ಇದ್ದಾರೆ. ಒಂದು ಎರಡನೇದು ಏನಂದರೆ, ಇವರು ವರ್ಷಕ್ಕೆ 300 ಕೋಟಿ ರೂಪಾಯಿ ದುಡಿತಾ ಇದ್ದಾರೆ ಮೆಡಿಕಲ್ ಕಾಲೇಜಿಂದ, ಸುಮಾರು 200 ರಿಂದ 300 ಕೋಟಿ ರೂಪಾಯಿ. ಈ ದುಡ್ಡು ಎಚ್ ಕೆ ಸೊಸೈಟಿ 1400 ಮೆಂಬರ್ ಇದಾರಲ್ವಾ ಅವ್ರಿಗೋಸ್ಕರ, ಮತ್ತು ಕೌನ್ಸಿಲ್ ಮೆಂಬರ್ಸ್ ಇದ್ದಾರೆ ಪ್ರೆಸಿಡೆಂಟ್ ಅಲ್ವಾ, ಅವ್ರಿಗೋಸ್ಕರ. ಯಾಕಂದರೆ ಎಲೆಕ್ಷನ್ನಲ್ಲಿ ಒಂದು ವೋಟ್ಗೆ 5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಓಟ್ ಹಾಕಿಸ್ಕೋತಾರೆ, ಮತ್ತು ಗೆಲ್ದು ಬಂದುಬಿಟ್ಟು ಆಡಳಿತ ನಡೆಸ್ತಾರೆ. ಇದರಿಂದ ಯಾವುದೇ ರೀತಿ ಕಲಬುರಗಿ ಜನತೆಗೆ ಮತ್ತು ಹೈದರಾಬಾದ್ ಕರ್ನಾಟಕ ಜನತೆಗೆ ಬೆನಿಫಿಟ್ ಇಲ್ಲ. ಯಾಕಂದರೆ 2009 ರಿಂದ 2015 ರವರೆಗೆ ಸುಶೀಲ್ ನಮೋಶಿ ಅವರು ಪ್ರೆಸಿಡೆಂಟ್ ಇದ್ದರು. ಆವಾಗ ಹೈಕೋರ್ಟ್ ಆರ್ಡರ್ ಪ್ರಕಾರ ಏನು ಎಲ್ಲರೂ ಸದಸ್ಯತ್ವ ತೊಗೋಬೋದು, 1+1 ಅವರು ಸದಸ್ಯತ್ವ ಮಾಡುವಾಗ ಹೈಕೋರ್ಟ್ ಏನು ಆರ್ಡರ್ ಮಾಡಿತ್ತು ಅಂದರೆ, ಪಬ್ಲಿಕ್ ಪಿ ಐ ಎಲ್ ಹೋಗಿದ್ದರು, ಪಿ ಐ ಎಲ್ ಲಿಟಿಗೇಷನ್ ಹಾಕಿದಾಗ ನೀವು ಎಲ್ಲ ಜನರು ಅಪ್ಲಿಕೇಶನ್ ಹಾಕ್ಬೋದು ಹೊಸ ವೋಟರ್ ಎನ್ರೋಲ್ಮೆಂಟ್ಗೋಸ್ಕರ ಅಂತ ಮೆಂಬರ್ ಆಗೋಕ್ಕೆ. ಬಟ್ 79,000 ಏನು ಅರ್ಜಿ ಬಂದಿತ್ತಲ್ವ ನಮೋಶೋರ್ ಆಗೊಟ್ಟಿಲ್ಲ, ಅದು ಓನ್ಲಿ 875, 1+1 ಆಲ್ರೆಡಿ ಇದ್ದವರಿಗೆ 1+1 ಮಾಡಿ 1400 ಮಾಡಿದ್ದಾರೆ. ಅದಕ್ಕೋಸ್ಕರ ಈ 79,000 ಯಾರು ಇಲ್ಲಿವರೆಗೆ ಅರ್ಜಿ ಹಾಕಿದ್ರಲ್ವ, ನಿಮ್ಮ ಹಕ್ಕು ಏನಂದರೆ ಗೌರ್ಮೆಂಟ್ ಜಾಗ 14 ಎಕರೆ, ಕಲಬುರಗಿ ಜನತೆ ಜಾಗ, ಕರ್ನಾಟಕ ಸರ್ಕಾರ ಜಾಗ, ಇವರು ಯೂಸ್ ಮಾಡಿಬಿಟ್ಟು ದುಡ್ಡು ಮಾಡ್ತಾ ಇದ್ದಾರೆ ಅಂದಮೇಲೆ ನಿಮ್ದು 79,000 ಏನು ನೀವು ಅರ್ಜಿ ಹಾಕಿದ್ರಲ್ವ ತಿರಸ್ಕಾರ ಮಾಡಿ ಅವ್ರ ಹಕ್ಕು ಪ್ರದರ್ಶಿಸಿದಾರಲ್ವ. ಇವತ್ತಿನ ದಿವಸ ಪಬ್ಲಿಕ್ ಪವರ್ ಏನಿದೆ, ನಾವು ಏನು ಮಾಡ್ಬೋದು, ನಮ್ಮ ಶಕ್ತಿ ಏನು ಅಂತ ನಾವು ಸರ್ಕಾರಕ್ಕೆ ತೋರಿಸೋಣ, ಮತ್ತು ಎಚ್ ಕೆ ಸೊಸೈಟಿಗೆ ತೋರಿಸೋಣ. ಯಾಕಂತಂದರೆ ಅವರು 200-300 ಕೋಟಿ ಗಳಿಸೋಕ್ಕೋಸ್ಕರ ಗೌರ್ಮೆಂಟ್ ಜಾಗ ನಾವು ಬಿಟ್ಕೊಡ್ತೀವಿ ಅಂದಾಗ ಗೊತ್ತಾಗುತ್ತೆ ಎಚ್ ಕೆ ಸೊಸೈಟಿ ಅವರು ಯಾವ ಲೆವೆಲ್ಗೆ ಪ್ರೈವೇಟ್ ಆಗಿ ಟ್ರಸ್ಟ್ ನಡೆಸ್ತಾ ಇದ್ದಾರೆ, ಅವ್ರ ಬೆನಿಫಿಟ್ಗೋಸ್ಕರ ನಡೆಸ್ತಾ ಇದ್ದಾರಂತ. ನನ್ನ ಜನತೆಗೆ ಒಂದು ಕರೆ ಏನು ಕೊಡ್ತೀನಿ ಅಂತಂದರೆ, ಜನರೇ, ಗುಲ್ಬರ್ಗ ಜನರು ಎದ್ದೇಳಿ, ನೀವು ಯಾರ್ಯಾರು 79,000 ಹಳೆ 2009-10 ಅವರಲ್ಲಿ ಹಾಕಿದ್ರೆ ಅಪ್ಲಿಕೇಶನ್, ನಿಮಗೆ ಕ್ವಶನ್ ಮಾಡೋ ರೈಟ್ ಇದೆ. ಯಾಕಂದರೆ ಸರ್ಕಾರ ಜಾಗದಲ್ಲಿ ಕಾಲೇಜ್ ನಡೆಸ್ತಾ ಇದ್ದಾರೆ, 3 ಕಾಲೇಜಸ್, MRMC ಮೆಡಿಕಲ್, ಹೋಮಿಯೋಪತಿಕ್ ಮತ್ತು ಫಾರ್ಮಸಿ, ಅದು ಕೂಡಲೇ ಬಿಡಿಸ್ಬೇಕು ಅವರಿಗೆ ಈ ಜಾಗವನ್ನು. ಸರ್ಕಾರ ಎಷ್ಟೋ ಸರ್ಕಾರದ ಆಫೀಸಸ್ಗಳು ಕಿರಾಯಿ ಮೇಲೆ ನಡೀತಾ ಇದೆ ಹಾಸ್ಟೆಲ್ಗಳು, ಅದನ್ನು ಇಲ್ಲಿ ತಂದು ಸರ್ಕಾರ ಚಾಲು ಮಾಡಬೇಕು, ಮತ್ತು ಗೌರ್ಮೆಂಟ್ ಜಾಗ ಗೌರ್ಮೆಂಟ್ಗೋಸ್ಕರ ಉಳಿಸ್ಬೇಕು, ಮತ್ತು ಇದು ನಮ್ಮ ಕೂಗು ಹೋರಾಟ ನಿಲ್ಲೋದಿಲ್ಲ ಇಲ್ಲಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.